ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಬಸಳೆ ಸೊಪ್ಪು ಹಾಗೂ ಈರುಳ್ಳಿ ಸೊಪ್ಪನ್ನು ಹಾಕಿ ಹುಳಿ ಮಾಡೋಣ. ಹುಳಿ ಅಂತೇಳಿದರೆ ತೆಂಗಿನಕಾಯಿ ಹಾಕಿ ಮಾಡಿದಂತಹ ಸಾಂಬಾರು. ಇದರಲ್ಲಿ ಬೇಳೆನೂ ಇರುತ್ತೆ, ತೆಂಗಿನಕಾಯಿಯೂ ಇರುತ್ತೆ, ಮತ್ತು ಮಸಾಲೆಗಳು ಇರುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಸಣ್ಣ ಬಾಸ್ಕೆಟ್ನಲ್ಲಿ ನಾವು ಈ ರೀತಿಯಲ್ಲಿ ಈ ಈರುಳ್ಳಿ ಸೊಪ್ಪನ್ನು ಬೆಳೆಸಿದ್ದು. ಈ ಈರುಳ್ಳಿ ಸೊಪ್ಪನ್ನು ಕೆಳಗಿನ ಭಾಗದ ಎಲ್ಲಕ್ಕೆಲ್ಲವೆಲ್ಲ ತೆಗೆದು, ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೀರಿ. ಹಾಗೆ ಬಸಳೆ ಸೊಪ್ಪು ಇದು ಸಹ ನಮ್ಮ ಮನೆಯಲ್ಲಿ ಬೆಳೀತದೆ. ಇದೆರಡನ್ನು ಸೊಪ್ಪನ್ನು ತಂದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಒಂದು ಕುಕ್ಕರ್ಗೆ ಹಾಕಿ, ಹಾಗೆ ಒಂದು ಆಲೂಗಡ್ಡೆನ ತೊಳೆದು ಸಿಪ್ಪೆ ತೆಗೆದು ಅದನ್ನು ಹಾಕಿ ಒಂದು ಎರಡು ವಿಸಲ್ ಬೇಯಿಸಿಬಿಡಿ. ಇದು ಬೆಂದಂತಹ ಆಲೂಗಡ್ಡೆ ಮತ್ತು ಸೊಪ್ಪು. ಈಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಬೇಯಿಸಿ ಇಟ್ಕೊಳ್ಳಿ. ಈಗ ಬೇಯಿಸಿದಂತಹ ತೊಗರಿಬೇಳೆನ ಒಂದು ಬಣಗ್ಲಿಗೆ ಹಾಕಿ, ಹಾಗೆ ಬೇಯಿಸಿಟ್ಟಂತಹ ಸೊಪ್ಪು ಮತ್ತು ಆಲೂಗಡ್ಡೆನ ಹಾಕಿ ಒಂದು ಚೂರು ಅರಿಶಿನ ಹಾಕಿ, ನಾನು ಹೊಸ ಅರಿಶಿನವನ್ನು ಹಾಕಿದ್ದೇನೆ ಇಲ್ಲಿ ತುಂಡು ಮಾಡಿ, ಹಾಗೆ ಬೇಕಾದಷ್ಟು ಉಪ್ಪು ಹಾಕಿ ಇದು ಕುದೀಲಿ. ಈಗ ಒಂದು ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ ನೀವು ಈಗ ಹುರಿದಿಟ್ಟು ಮಾಡಿದಂತಹ ಮಸಾಲೆ ಪುಡಿ ಅಂದರೆ ಸಾಂಬಾರು ಪುಡಿ, ಇದೆರಡನ್ನು ಚೆನ್ನಾಗಿ ಅರೆದು ಒಂಚೂರು ಹುಣಸೆಹಣ್ಣು ಹಾಕಿ ಅರಿಬೇಕು. ಅದನ್ನು ಬೇಯ್ತಿರುವಂತಹ ಈ ಸೊಪ್ಪಿಗೆ ಸೇರಿಸಬೇಕು. ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಕುದಿಸಿ ಒಂದು ಮೂರ್ನಾಲ್ಕು ನಿಮಿಷ ಮತ್ತು ಒಂದು ಪಾತ್ರೆಗೆ ತೆಗೆದು ಹಾಕಿ. ಬೇಕಾದಲ್ಲಿ ನೀವು ಇದಕ್ಕೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆನ ಕೊಡಬಹುದು. ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಗೆ ಹಾಕಿದ್ದೇನೆ, ಒಗ್ಗರಣೆ ಕೊಡಲಿಲ್ಲ. ನೀವು ಇದನ್ನು ಮಾಡಿ ನೋಡಿ, ಇವತ್ತಿನ ಊಟದೊಟ್ಟಿಗೆ ಇದನ್ನು ಎಂಜಾಯ್ ಮಾಡಿ. ನೋಡಿ, ಮಸಾಲೆ ಪದಾರ್ಥಕ್ಕೆ ಬೇಕಾದಂತಹ ಪದಾರ್ಥಗಳು ಇಲ್ಲಿದೆ, ಹೇಗೆ ಮಾಡೋದು ಅಂತೇಳಿ ಅದನ್ನು ನೋಡ್ಕೊಳ್ಳಿ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.